ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುವರಿಗೆ ಮತ ನೀಡಬೇಡಿ ಎಂದು ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದರು. ಯಾದಗಿರಿ ಜಿಲ್ಲೆ ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಸಚಿವ ಮಾತನಾಡ್ತಾ, ಇಲ್ಲಿ ಸುಳ್ಳನ್ನ ಹೇಳೋ ಮೋದಿಯ ಅಂಧಭಕ್ತರಿದ್ದಾರೆ. ಯಾವುದಾದ್ರೂ ಟ್ರೈನ್ ಕೆಳಗೆ ಬಿದ್ದು ಸಾಯಿ ಅಂತ ಮೋದಿ ಹೇಳಿದ್ರೂ ಕೂಡ ಸಾಯ್ಲಿಕ್ಕೆ ಅಂಧಭಕ್ತರು ರೆಡಿ ಇದ್ದಾರೆ. ಅವರನ್ನು ನಂಬಿ ಯಾರು ಓಟ್ ಮಾಡಲಿಕ್ಕೆ ಹೋಗಬೇಡಿ. ಅಭಿವೃದ್ಧಿ ಕೆಲಸಗಳನ್ನ ಗುರುತಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಂತ ಹೇಳಿದ್ರು. ಇನ್ನು ಸಿದ್ದರಾಮಯ್ಯ ಅವರು ಸರ್ಕಾರ ಎಸ್ಸಿ ಎಸ್ಟಿ ಅವರಿಗೆ ಹೆಚ್ಚಿನ ಅನುದಾನ ನೀಡಿದೆ, ಇದು ದೇಶದಲ್ಲೇ ಅತಿ ಹೆಚ್ಚು ಅನುದಾನ ನೀಡಿದ ಹೆಗ್ಗಳಿಕೆಯ ಕಾಂಗ್ರೆಸ್ ಸರ್ಕಾರ ಅನ್ನೋ ಮನ್ನಣೆ ಪಡೆದುಕೊಂಡಿದೆ. ಅದೇ ಕಾರ್ಯಕ್ರಮಗಳನ್ನು ಇಂದು ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರ ಕೂಡ ಮುಂದುವರೆಸಿಕೊಂಡು ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಯೋಜನೆಗಳು ಇಂತಹವು ಬರ್ತಾ ಇವೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಸಂಸದ ವಿರೂಪಾಕ್ಷಪ್ಪ ಮಾತನಾಡಿ, ನರೇಂದ್ರ ಮೋದಿ ಓರ್ವ ಶೌಕಿಲಾಲ ಸುಳ್ಳುಗಾರ. ಬಿಜೆಪಿಯವರು ಒಂದು ಸುಳ್ಳನ್ನ 100 ಬಾರಿ ಹೇಳಿ ಆ ಸುಳ್ಳನ್ನ ಸತ್ಯ ಮಾಡ್ತಾ ಇದ್ದಾರೆ, ಅದು ಇಂದಿನ ಜನತೆಗೆ ಅರ್ಥವಾಗ್ತಾ ಇಲ್ಲ ಅಂದ್ರು. ಮೋದಿಜಿಯವರು ನಿಜವಾಗ್ಲೂ ಅಭಿವೃದ್ಧಿ ಮಾಡಿದ್ರೆ ಅವರ ಅಭಿವೃದ್ಧಿ ಬಗ್ಗೆ ಮಾತನಾಡಲಿ, ಅದು ಬಿಟ್ಟು ಸೈನಿಕರು ವಿಜ್ಞಾನಿಗಳು ಮಾಡಿದ ಕೆಲಸವನ್ನ ನಾನೇ ಮಾಡಿದ್ದು ಅಂತ ಹೇಳಿ ಸೈನಿಕರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ರು. ಇದೊಂದು ಸಂದರ್ಭದಲ್ಲಿ ಸುರಪುರ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಕೂಡ ಮಾತನಾಡಿದ್ರು. ಬಹಳ ಖುಷಿ ಆಯ್ತು, ಸಂತೋಷದ ವಿಷಯ. ಇಲ್ಲಿ ಸೇರ್ತಕ್ಕಂಥ ಪತ್ರಕರ್ತರೇ, ಜಿಲ್ಲಾ ಅಂದರೆ ರಾಯಚೂರು ಜಿಲ್ಲಾ ಮಹಿಳಾ ಅಧ್ಯಕ್ಷರೇ, ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಗಣ್ಯ ವ್ಯಕ್ತಿಗಳೇ, ಅಣ್ಣತಮ್ಮಂದರೇ, ಇವತ್ತು ಜಾಸ್ತಿ ನಾನು ಹೇಳಬಹುದು, ಈಗಾಗಲೇ ಬಹಳಷ್ಟು ಸಮಯ ಆಗಿದೆ. ಮಧ್ಯೆ 5 ವರ್ಷಗಳ ಮೋದಿ ಸರ್ಕಾರ ಬಗ್ಗೆ ಸಾಕಷ್ಟು ನಿಮಗೆಲ್ಲ ಬೆಳೆಸಿರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಮೋದಿ ಅವರ ಬಗ್ಗೆ ಹಿಂದಿನ ಸಿದ್ದರಾಮಯ್ಯ ಅವರು ಮತ್ತು ಕುಮಾರಸ್ವಾಮಿ ಅವರ ಬಗ್ಗೆ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಕಳೆದ ತಮ್ಮೆಲ್ಲರ ಆಶೀರ್ವಾದದಿಂದ 5 ವರ್ಷಗಳ ಡಿ ನಾಯ್ಕ ಅವರು ರಾಯಚೂರು ಮತ್ತು ಯಾದಗಿರಿ ಭಾಗದ ಸಂಸದರಾಗಿ ಆಯ್ಕೆಯಾಗಿ ನಿಮ್ಮೆಲ್ಲರ ಸೇವೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ನಮ್ಮ ಭಾಗಕ್ಕೆ ವಿಶೇಷವಾಗಿ ಸುರಪುರಕ್ಕೆ ಸುರಪುರ ತಾಲೂಕಿಗೆ ತರುವಂಥ ಪ್ರಯತ್ನ ಅವರು ಮಾಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರ 5 ವರ್ಷಗಳ ಮುಖ್ಯ ದೇಶದಲ್ಲಿ ಅತ್ಯಂತ ಹೆಚ್ಚು ಕಾರ್ಯಕ್ರಮವನ್ನು ಕೊಟ್ಟಂಥ ಮತ್ತು ಹೆಚ್ಚು ಮಾದರಿ ರಾಜ್ಯ ಮಾಡುವಂಥ ಪ್ರಯತ್ನವನ್ನ ಸಿದ್ದರಾಮಯ್ಯ ಕಾಲದಲ್ಲಿ ಆಗಿದ್ದ ನಾವು ನೋಡಿದ್ದೀವಿ. ಬಹುಶಃ ಈಗ ಕೂಡ ಕೆರೆಗಳು ತುಂಬುವಂಥ ಕೆಲಸ ತಪ್ಪಲ್ಲಿ ಆಗಿರ್ಬೋದು. ಬಹುಶಃ ಇಡೀ ರಾಜ್ಯದಲ್ಲೇ ಸಿದ್ದರಾಮಯ್ಯ ಕಾಲಾವಧಿಯಾಗಿದೆ ಮತ್ತು ಬಹುಶಃ ನಮ್ಮ ರಸ್ತೆಗಳನ್ನು ನೋಡಿರ್ಬೋದು. ಹಿಂದೆ 10 ವರ್ಷಗಳಕ್ಕೆ ಇವತ್ತಿನ ರಸ್ತೆಗಳನ್ನು ನೋಡಿದ್ರೆ ದೇಶದಲ್ಲಿ ಮಾದರಿ ರಸ್ತೆಗಳನ್ನು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನೋಡ್ತೀವಿ. ಅದು ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಇವತ್ತು ಕುಮಾರಸ್ವಾಮಿ ಅವರು ಮುಂದುವರಿಸಿದ್ದಾರೆ. ಅದೇ ನಾವು ಮಾಡಿದ್ದೀವಿ ಸಿದ್ದರಾಮಯ್ಯ ಸರ್ಕಾರದ ಕಾರ್ಯಗಳನ್ನು ಇವತ್ತು ಕುಮಾರಸ್ವಾಮಿ ಅವರು ಕೂಡ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಮುಂದುವರೆದಿದೆ. ಇವೆಲ್ಲ ಕೂಡ ನಮಗೆ ರಕ್ಷಣೆ ಆಗಬೇಕು, ರಕ್ಷಣೆ ಆಗಬೇಕು, ಮತಗಳಲ್ಲಿ ಪರಿವರ್ತನೆ ಆಗಬೇಕಂತ ಇವತ್ತು ನಾನು ಕೂಡ ತಮಗೆ ಹಸ್ತದ ಗುರುತಿಗೆ ಮತಗಳನ್ನು ನೀಡಬೇಕಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವೆಲ್ಲ ಕೂಡ ಒಂದು ಶಾಸಕ ಹೇಳಿದಂಗೆ ಮಾಜಿ ಶಾಸಕ ನಾವೆಲ್ಲ ಆಕ್ಟಿವ್ ಆಗಬೇಕು. ಎಲ್ಲ ಬಾರಿ ಇದೆ ಈ ಬೂತ್ ಆತ್ಮವಿಶ್ವಾಸ ಓದ್ತೀವಿ, ಅದು ಕೂಡ ಸೋಲಿಗೆ ಭಾಳಷ್ಟು ಕಾರ್ಯಗಳಾಗಬೇಕು. ಇಲ್ಲಿ ಸುಳ್ಳನ್ನು ಹೇಳುವಂಥ ಮೋದಿ ಭಕ್ತರಿದ್ದಾರೆ, ಅಂಥ ಭಕ್ತರಿದ್ದಾರೆ. ಮೋದಿ ಭಕ್ತರು ಇಡೀ ದೇಶ ತುಂಬ ಇದ್ದಾರೆ, ಸುರಪುರದಲ್ಲಿದ್ದಾರೆ, ಶ್ಯಾಮಪುರದಲ್ಲಿದ್ದಾರೆ, ರಾಯಚೂರಲ್ಲಿ. ಅಂಥ ಭಕ್ತರು ಅವ್ರು ಅಂಥ ಭಕ್ತರು ಅಂದರೆ ಯಾವುದಾದ್ರು ನದಿ ಸಿಗಿ ಅಂತ ಮೋದಿ ಹೇಳಿದ್ರು ಕೂಡ ಸಿಗದೇ ಬಿಡ್ತಾರೆ. ನಿಮಗೆ ಸುಳ್ಳು ಹೇಳಿದ್ರೆ ಅದೇ ಭಾಳ ದೊಡ್ಡಲ್ಲ. ಯಾವುದಾದ್ರು ಟ್ರೈನ್ ಮುಂದೆ ನಿಂತ ಸಾಯಿ ಅಂದರೂ ಕೂಡ ಮೋದಿ ಹೇಳಿದ್ರೆ ಸಾಯಿ ಹೊರಟಿಗೆ ತಯಾರಾಗಿದ್ದಾರೆ. ಸೊ ಹೀಗಾಗಿ ಅವ್ರನ್ನೆಲ್ಲ ನೀವು ಎದುರಿಸ್ಬೇಕು. ನೀವು ಅವನ್ನೆಲ್ಲ ಎದುರಿಸಿ ಹೋದ್ರೆ ಬಹುಶಃ ಈ 5 ವರ್ಷಗಳಲ್ಲೇ ಮೋದಿ ಅವರೆಲ್ಲ ಮಾಡಿರೋ ಹೊಸ ಯುವಕರಿಗೆ ತಲೆಯಲ್ಲಿ ತುಂಬ್ತಾರೆ. ಅವ್ರು ಏನಾಗಿದ್ದಲ್ಲ, ಇದು ಬರೀ 5 ವರ್ಷಗಳೆಲ್ಲ ಆಗಿದೆ. ಬೆಂಗಳೂರು ಏರ್ಪೋರ್ಟ್ ಈಗ ಆಯಿತು, ನಿಮ್ಮ ಟ್ರೈನ್ ಕೂಡ ರಾಯಚೂರು ಯಾದಗಿರಿ ಟ್ರೈನ್ ಕೂಡ ಈಗ 5 ವರ್ಷಗಳೆಲ್ಲ ಆಯ್ತು ಅಂತ ಹೇಳ್ತಾರೆ ಅವ್ರು. ಯಾಕಂದ್ರೆ ಇವಾಗ ಮತ್ತಾರಿಲ್ಲ, ಅಂಬೇಡ್ಕರ್ ಅವ್ರ ಮಾತು ಹೇಳ್ತಾರೆ, ಯಾರಿಗೆ ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಇತಿಹಾಸವನ್ನು ಸೃಷ್ಟಿಗಳು ಅಂತ ಹೇಳಿರೋ. ಯಾಕಂದ್ರೆ ಈ 5 ವರ್ಷಗಳ ಮತ್ತಾರು ಏನಿದ್ದಾರೆ ಇವ್ರಿಗೆ ಇತಿಹಾಸ ಭಾಳ ಕಡಿಮೆ ಬಂದಿದೆ. ಅದಕ್ಕಾಗಿ ನೀವು ಹೇಳುವಂಥ ಪ್ರಯತ್ನ ಮಾಡಬೇಕು. ಹಿಂದೆ 60 ವರ್ಷಗಳಲ್ಲಿ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು,
ರಾಜಕಾರಿ ಇರ್ಬೋದು, ಮನಮೋಹನ್ ಸಿಂಗ್ ಇರ್ಬೋದು, ಪಿ ವಿ ನರಸಿಂಹ ಅವರ ಇಲ್ಲಿ ಸರ್ಕಾರದಲ್ಲಿ ಮಾಡಿದ ಕೆಲಸದಲ್ಲಿರುವಂತಹ ಇಷ್ಟು ಬಲಿಷ್ಠವಾಗಿ ನಾವು ನೀಡಿದ್ದೇವೆ. ಮಂಡ್ಯ ಒಂದು ಸ್ಯಾಟಲೈಟ್ ಸ್ಯಾಟಲೈಟ್ ಏನು 5 ವರ್ಷದಲ್ಲಿ ತಯಾರಾಗಲ್ಲ, 10-15 ವರ್ಷಗಳಿಂದ ಅದನ್ನು ಸಂಶೋಧನೆ ಮಾಡಬೇಕಾಗ್ತದೆ. ಸೈನಿಕರು ತಯಾರಿ ಮಾಡಿ ಕೂಡ ಮೋದಿ ಅವರು, ಸೈನಿಕರು ಯಾವುದೇ ಪಕ್ಷದ ಪರವಾಗಿಲ್ಲ, ದೇಶದ ಪರವಾಗಿರ್ತಾರೆ, ಅದನ್ನು ಕೂಡ ಅವರು ಮತ ಪರಿವರ್ತನೆಗೆ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕಾಗಿ ತಾವು ಜಾಗೃತಿ ಆಗಲಿ. ನಮ್ಗೆ ವಿಪಕ್ಷ ಹೇಳಿದಂಗೆ ಹಿಂದೆ 5 ವರ್ಷಗಳಲ್ಲಿ ಹೇಳುವಂತ ಒಂದು ಭಾಷೆಗೆ ಅವ್ರು ಮಾಡ್ತಾ ಇಲ್ಲ. ಕೇಳಿದ್ರೆ ಹೇಳ್ಯಾರ ಹಿಂದೆ 5 ವರ್ಷಗಳಲ್ಲಿ ಏನು ಮಾಡಿದ ಭಾಷೆನ ಈ ಚುನಾವಣೆಯಲ್ಲಿ ಒಂದು ಕೂಡ ಇಲ್ಲ, ಅಥವಾ ಯಾವ ಕೂಡ ಒಂದು ಜಾರಿ ಆಗಿಲ್ಲ.